ಎಲಿಮೆಂಟ್ಸ್ ಪರೀಕ್ಷೆ. ಈ ಒಂದು ಎಲಿಮೆಂಟ್ಸ್ ಪರೀಕ್ಷೆಯ ಒಂದು ಒಂದು ಕಿರು ಪರಿಚಯವನ್ನ ಮಾಡೋಕೆ ಇಷ್ಟಪಟ್ಟಿದ್ದೀನಿ. ನನ್ನ ಹೆಸರು ಪ್ರೇಮಕುಮಾರ್ ಜಿ ಎಲ್, ಸಹ ಶಿಕ್ಷಕರು ಸರ್ಕಾರಿ ಪ್ರೌಢಶಾಲೆ ಅರಸೀಕೆರೆ ಪೌಡದಲ್ಲಿ ಮದುವೆ ಶಿಕ್ಷಣ ಜಿಲ್ಲೆ. ಹಾಗಾದ್ರೆ ಈ ಎನ್ಎಂಎಂಎಸ್ ಪರೀಕ್ಷೆ, ಇದರ ಉದ್ದೇಶಗಳೇನು, ಇದರ ಒಂದು ಗುರಿಗಳೇನು, ಇದನ್ನು ಯಾಕೆ ನಡೆಸಲಾಗುತ್ತೆ ಮತ್ತು ಎದಕ್ಕೋಸ್ಕರ ನಡೆಸಲಾಗ್ತಾ ಇದೆ ಮತ್ತು ಇದರ ಒಂದು ಪರೀಕ್ಷೆಯನ್ನು ಇವತ್ತು ನಾವು ಮಾಡ್ತಾ ಹೋಗೋಣ. ಮೊದಲಿಗೆ ಇದರ ಒಂದು ಪರೀಕ್ಷೆಯನ್ನು ಮಾಡ್ಕೊಳ್ಳೋದಾದ್ರೆ, ಸೊ ಈ ಎನ್ಎಂಎಂಎಸ್ ಪರೀಕ್ಷೆ ಅನ್ನೋದು 8ನೇ ತರಗತಿಯಲ್ಲಿ ಅಭ್ಯಾಸ ಮಾಡ್ತಕ್ಕಂತಹ ವಿದ್ಯಾರ್ಥಿಗಳ ಪ್ರತಿಭೆಯನ್ನ ಗುರುತಿಸಿ ವಿದ್ಯಾರ್ಥಿ ವೇತನ ನೀಡುವ ಮೂಲಕ ಅವರ ಪ್ರತಿಭೆ ಹಾಗೂ ಶೈಕ್ಷಣಿಕ ಪ್ರಗತಿಯನ್ನು ಹೆಚ್ಚಿಸಲು ಕೆಲವು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ನಮ್ಮ ಸರ್ಕಾರ ನಡೆಸಲಾಗ್ತದೆ. ಅದರಲ್ಲಿ ಈಗಾಗಲೇ ನಿಮಗೆ ಗೊತ್ತಿದೆ NTSC ಪರೀಕ್ಷೆ ಕೂಡ ಒಂದಾಗಿದೆ, ಆದರೆ ಅದೇ ರೀತಿ ಹಾಗೆ ಎನ್ಎಂಎಂಎಸ್ ಪರೀಕ್ಷೆ ಕೂಡ ಆಗಿದೆ. ಏನಿದು ಎನ್ಎಂಎಂಎಸ್ ಅಂತ ಅಂದಾಗ, ಸೊ ನ್ಯಾಷನಲ್ ಮೀನ್ಸ್ ಕಮ್ ಮೆರಿಟ್ ಸ್ಕಾಲರ್ಶಿಪ್ ಅಂತ ಹೇಳ್ತೇವೆ ನಾವು. ಇದರ ಕನ್ನಡದಲ್ಲಿ ಕೂಡ ನ್ಯಾಷನಲ್ ಮೀನ್ಸ್ ಕಮ್ ಮೆರಿಟ್ ಸ್ಕಾಲರ್ಶಿಪ್ ಅಂತ ಹೇಳ್ತೀವಿ. ಅಲ್ಲದೆ ಈ ಒಂದು ಎನ್ಎಂಎಸ್ ಪರೀಕ್ಷೆ ಕೂಡ NTSC ಪರೀಕ್ಷೆಯಂತೆ ಈ ಒಂದು ಎರಡು ಪ್ರಶ್ನೆ ಪತ್ರಗಳನ್ನ ಒಳಗೊಂಡಿರುತ್ತೆ. ಅಂದ್ರೆ ಒಂದು ಸಾಮಾನ್ಯ ಭೌತಿಕ ಸಾಮರ್ಥ್ಯ ಪರೀಕ್ಷೆ, ಇದನ್ನ ನಾವು ಜನರಲ್ ಮೆಂಟಲ್ ಅಬಿಲಿಟಿ ಟೆಸ್ಟ್ ಅಂತ ಹೇಳ್ತೀವಿ, ಅಥವಾ GMAT ಅಂತೀವಿ. ಅದೇ ರೀತಿಯಾಗಿ ವ್ಯಾಸಂಗ ಪ್ರವೃತ್ತಿ ಪರೀಕ್ಷೆ ಅಂದ್ರೆ ಸ್ಕಾಲರ್ಶಿಪ್ ಆಪ್ಟಿಟ್ಯೂಡ್ ಟೆಸ್ಟ್ ಅಥವಾ SAT ಅಂತ ಕೂಡ ಕರಿತೀವಿ. ಈ ಒಂದು ಪರೀಕ್ಷೆಯ ಮಹತ್ವವೇನು ಅಂತ ನೋಡ್ತಾ ಹೋದಾಗ, ಸೊ ನಿಮ್ಗೆ ಗೊತ್ತಿದೆ ಇವತ್ತಿನ ಮಕ್ಕಳು ಸ್ಪರ್ಧಾತ್ಮಕ ಯುಗದಲ್ಲಿದ್ದಾರೆ. ಅಂದ್ರೆ ಜೀವನದ ಎಲ್ಲ ಕ್ಷೇತ್ರಗಳಲ್ಲಿ ಇವತ್ತು ಸ್ಪರ್ಧೆ ಕಾಣ್ತಾ ಇದೆ. ಅದೇ ರೀತಿಯಾಗಿ ಈ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಕೂಡ ಇವತ್ತು ಸ್ಪರ್ಧೆ ಇದೆ. ಹಾಗಾದ್ರೆ ಈ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಸ್ಪರ್ಧೆ ಆರೋಗ್ಯಕರವಾಗಿರ್ಬೇಕು ಅಂದ್ರೆ ನಮ್ಮ ಸರ್ಕಾರ ಈ ಒಂದು ಕೆಳ ಹಂತದಲ್ಲಿ ಸಾಕಷ್ಟು ಸ್ಪರ್ಧಾ ಪರೀಕ್ಷೆ ನಡೆಸಬೇಕಾಗುತ್ತೆ. ಅದೇ ರೀತಿಯಾಗಿ ರಾಜ್ಯ ಮಟ್ಟದಲ್ಲೂ ಕೂಡ ಮತ್ತು ರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಇವತ್ತು ಸ್ಪರ್ಧೆಯನ್ನು ನಡೆಸಬೇಕಾಗಿದೆ. ಸೊ ಅದಕ್ಕೋಸ್ಕರವಾಗಿ ಇವತ್ತು ಶಾಲಾ ಹಂತದಲ್ಲಿ ಅದನ್ನು ಪ್ರೌಢ ಶಿಕ್ಷಣದ ಮೊದಲನೇ ಘಟ್ಟ ಅಂದ್ರೆ 8ನೇ ತರಗತಿಯಿಂದಲೇ ಈ ಒಂದು ಪರೀಕ್ಷೆ ನಡೆಸೋದಕ್ಕೆ ಇವತ್ತು ಈ ಎನ್ಎಂಎಂಎಸ್ ಪರೀಕ್ಷೆಯನ್ನ ಇವತ್ತು ಪರಿಚಯವನ್ನ ಮಾಡ್ತಾ ಇದೆ ಮಕ್ಕಳಿಗೆ. ಹಾಗಾದ್ರೆ ಈ ಪರೀಕ್ಷೆಯ ಗುರಿ ಏನು, ಯಾಕೆ ಮಾಡ್ತದೆ ಈ ಒಂದು ಪರೀಕ್ಷೆ ಅಂತಂದಾಗ, ಸೊ 8ನೇ ತರಗತಿಯಲ್ಲಿ ಓದುತ್ತಿರುವ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನ ಗುರುತಿಸುವುದು ಇದು ಮೊತ್ತ ಮೊದಲ ಗುರಿಯಾಗಿದೆ. ನಂತರ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನದ ಜೊತೆಗೆ ಅವರಲ್ಲಿ ಸ್ಪರ್ಧಾ ಮನೋಭಾವ ಬೆಳೆಯೋದು. ಅಂದ್ರೆ ವಿದ್ಯಾರ್ಥಿಗಳೇ ಒಂದು ವಿದ್ಯಾರ್ಥಿಗಳು ಕೊಡ್ತಾರೆ, ಅದ್ರ ಜೊತೆಗೆ ಅವರಲ್ಲಿ ಮನೋಭಾವ ಬೆಳಿಬೇಕು, ಸ್ಪರ್ಧಾ ಮನೋಭಾವ ಬೆಳಿಬೇಕು. ಅಂದ್ರೆ ಪ್ರತಿಭಾವಂತ ವಿದ್ಯಾರ್ಥಿಗಳು ಶಾಲೆಯಿಂದ ಹೊರಗುಳಿಯದಂತೆ ತಡೆಯಲು ಅವರ ಒಂದು ವಿದ್ಯಾಭ್ಯಾಸ ಮುಂದುವರಿಕೆಗೆ ಪ್ರೇರೇಪಿಸಲು ಕೂಡ ಒಂದು ಗುರಿಯಾಗಿದೆ. ಅದೇ ರೀತಿಯಾಗಿ ಪ್ರತಿ ವಿದ್ಯಾರ್ಥಿಯಲ್ಲಿ ಕೂಡ ಪ್ರತಿಭೆ ಇದ್ದೇ ಇರುತ್ತೆ. ಈ ಪರೀಕ್ಷೆಗಳು ಈ ವಿದ್ಯಾರ್ಥಿಯ ಶೈಕ್ಷಣಿಕ ಪ್ರತಿಭೆಯನ್ನು ಗುರುತಿಸಲು ಕೂಡ ಸಹಾಯಕವಾಗುತ್ತೆ. ಜೊತೆಗೆ ಆರ್ಥಿಕ ನೆರವಿನ ಮೂಲಕ ಪ್ರತಿಭೆಯನ್ನು ಮತ್ತಷ್ಟು ಅಭಿವೃದ್ಧಿಪಡಿಸತಕ್ಕಂಥದ್ದು. ಅಂದ್ರೆ ಈ ಒಂದು ಪರೀಕ್ಷೆಯಲ್ಲಿ ಪಾಸ್ ಆದ ವಿದ್ಯಾರ್ಥಿಗೆ ಪ್ರತಿ ತಿಂಗಳು ಇಷ್ಟಂತೂ ಹಣ ಅಂತ ಹೇಳ್ಬಿಟ್ಟು ಕೊಡಲಾಗುತ್ತೆ. ಅಂದ್ರೆ ಎಷ್ಟು ಈ ಎನ್ಎಂಎಂಎಸ್ ಪರೀಕ್ಷೆಯಲ್ಲಿ ಪಾಸ್ ಆದ್ರೆ ಅವನು ಮುಂದಿನ 4 ವರ್ಷಗಳ ಕಾಲ ಅವರಿಗೆ ಈ ಒಂದು ಎನ್ಎಂಎಂಎಸ್ ಪರೀಕ್ಷೆಯಲ್ಲಿ ಪಾಸ್ ಆದಂತ ವಿದ್ಯಾರ್ಥಿಗೆ ಒಂದು ಆರ್ಥಿಕ ನೆರವನ್ನು ಕೂಡ ಕೊಡಲಾಗುತ್ತೆ. ಆದ್ರೆ ಇದು ಒಂದು ಗುರಿಯಾಗಿದೆ. ಅದ್ರ ಜೊತೆಗೆ ಮತ್ತೊಂದು ಅತ್ಯಂತ ಪ್ರಮುಖವಾದ ಗುರಿ ಏನಪ್ಪಾ ಅಂದ್ರೆ ಈ ಮೂಲಕ ಉತ್ತಮವಾಗಿ ದೇಶ ಸೇವೆಯನ್ನು ಮಾಡುವ ಮನೋಭಾವ ಬೆಳೆಸುವುದು, ಇದು ಕೂಡ ಒಂದು ಈ ಪರೀಕ್ಷೆಯ ಗುರಿಯಾಗಿದೆ. ಹಾಗಾದ್ರೆ ಇಲ್ಲಿ ನಾವು ಎನ್ಎಂಎಂಎಸ್ ಪರೀಕ್ಷೆಯನ್ನ ಹೇಗೆ ನಡೆಸ್ತಾರೆ ಈ ಪರೀಕ್ಷೆ ಅಂತಂದಾಗ, ಇದಕ್ಕೆ ಯಾರು ಅರ್ಹರು ಎನ್ಎಂಎಂಎಸ್ ಪರೀಕ್ಷೆ ಬರೆಯುವುದಂದ್ರೆ, ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ 8ನೇ ತರಗತಿ ವಿದ್ಯಾರ್ಥಿಗಳು ಮಾತ್ರ ಈ ಪರೀಕ್ಷೆಗೆ ಅರ್ಹರಾಗಿರುತ್ತಾರೆ. ಹೇಗಪ್ಪ ಇದನ್ನು ಆಯ್ಕೆ ಪ್ರಕ್ರಿಯೆ ಮಾಡ್ತಾರೆ ಅಂತ ನೋಡೋದಾದ್ರೆ, ಈ ಒಂದು ಪರೀಕ್ಷೆಯನ್ನು ಯಾವತ್ತಿಗೆ ಆಯ್ಕೆ ಮಾಡ್ತಂದಾಗ, ಈ ಎನ್ಎಂಎಸ್ ಪರೀಕ್ಷೆಯನ್ನ ಈ ಒಂದು NTSC ಪರೀಕ್ಷೆ ಜೊತೆಗೆ ನಡೆಸಬಹುದು ಅಥವಾ ಸಪರೇಟ್ ಆಗಿ ಕೂಡ ನಡೆಸಬಹುದು. ಅಂದ್ರೆ ಪರೀಕ್ಷಾ ದಿನಾಂಕ, ಸಮಯ, ಪ್ರಶ್ನೆ ಪತ್ರಿಕೆ ಇದನ್ನ ಮುಂಚೆ ನಿಮಗೆ ಮಾಹಿತಿ ಕೊಡಲಾಗುತ್ತೆ ಹೇಗಿರುತ್ತೆ ಅಂತ. ಮತ್ತೆ ಈಗ ಕೂಡ ನೀವು ಈ ಪರೀಕ್ಷೆಯು 2 ಪ್ರಶ್ನೆ ಪತ್ರಿಕೆ ಒಳಗೊಂಡಿರುತ್ತೆ ಮತ್ತು ಈ ಒಂದು ಪ್ರಶ್ನೆ ಪತ್ರಿಕೆ ವಿನ್ಯಾಸ ನೀವಾಗಲೇ ತಿಳ್ಕೊಂಡಿದ್ದೀರಿ. NTSC ಪರೀಕ್ಷೆ ವಿನ್ಯಾಸ ಬಗ್ಗೆ ಸೇಮ್ ಅದೇ ರೀತಿಯಾಗಿನೇ ಈ ಒಂದು ಪ್ರಶ್ನೆ ಪತ್ರಿಕೆ ವಿನ್ಯಾಸ ಇರುತ್ತೆ. ಹಾಗಾದ್ರೆ ಎನ್ಎಂಎಂಎಸ್ ಪರೀಕ್ಷೆಯನ್ನ ಎಷ್ಟು ಹಂತದಲ್ಲಿ ನಡೆಸಲಾಗುತ್ತೆ ಅಂತ ನೋಡ್ತಾ ಹೋದಾಗ, ಇದನ್ನ ಒಂದು ಹಂತದಲ್ಲಿ ನಡೆಸಲಾಗುತ್ತೆ. ನಾವು ನೋಡಿದ ಮೇಲೆ NTSC ಪರೀಕ್ಷೆಯನ್ನು 2 ಹಂತಗಳಲ್ಲಿ ನಡೆಸಲಾಗುತ್ತೆ, ಒಂದು ರಾಜ್ಯ ಮಟ್ಟದಲ್ಲಿ ಮತ್ತು ರಾಷ್ಟ್ರೀಯ ಮಟ್ಟದಲ್ಲಿ ನಡೆಸಲಾಗುತ್ತೆ. ಆದ್ರೆ ಎನ್ಎಂಎಂಎಸ್ ಪರೀಕ್ಷೆಯನ್ನ ಒಂದು ಹಂತ ಅಂದ್ರೆ ರಾಜ್ಯ ಮಟ್ಟದ ಹಂತದಲ್ಲಿ ಮಾತ್ರ ಮಾಡಲಾಗುತ್ತೆ. ಅಂದ್ರೆ ಈ ಪರೀಕ್ಷೆಯಲ್ಲೇ ಅರ್ಹರಾಗೋದಕ್ಕೆ ಪ್ರತಿಯೊಬ್ಬ ವಿದ್ಯಾರ್ಥಿ ಕೂಡ
ಎರಡು ಪತ್ರಿಕೆಗಳಿವೆ, ಅಂದ್ರೆ ಒಂದು ಜಿಮೇಟು ಮತ್ತು ಸ್ಯಾಟ್. ಅಂದ್ರೆ ಸಾಮಾನ್ಯ ವರ್ಗದ ಹಾಗೂ ಇತರೆ ವರ್ಗದ ವಿದ್ಯಾರ್ಥಿಗಳು ಏನಾಗಿದೆ, ಕನಿಷ್ಠ ಶೇಕಡ 40 ಅಂದ್ರೆ 90 ಅಂಕಗಳಿಗೆ 32 ಅಂಕಗಳನ್ನ ಪಡೆಯಬೇಕು. ಅದಕ್ಕಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳೇನಾದ್ರು ಆಗಿದ್ರೆ ಕನಿಷ್ಠ ಶೇಕಡ 32 ಅಂದ್ರೆ 90 ಅಂಕಗಳಿಗೆ 29 ಅಂಕಗಳನ್ನ ಗಳಿಸಬೇಕಾಗುತ್ತೆ. ಆನಂತರ ಆ ಜಿಲ್ಲೆಗೆ ಮೀಸಲಾದ ವೇತನಗಳಿಗಿಂತ ಹೆಚ್ಚಿಗೆ ವಿದ್ಯಾರ್ಥಿಗಳು ಆ ಜಿಲ್ಲೆಯಲ್ಲಿ ಅರ್ಹರಾದರೆ ಅವರಲ್ಲಿ ಮಾತ್ರ ರ್ಯಾಂಕ್ ಪಟ್ಟಿ ತಯಾರಿಸಿ ಆಯ್ಕೆ ಮಾಡಲಾಗುತ್ತೆ. ಆ ಒಂದು ಜಿಲ್ಲೆಗೆ ಸಂಬಂಧಪಟ್ಟಂತೆ ಒಂದು ಜಿಲ್ಲೆ ಇಷ್ಟು ಅಂತ ಏನಾದರೆ ಅದನ್ನು ಸಪರೇಟ್ ಮಾಡಿರ್ತದೆ. ಹಾಗಾದ್ರೆ ಈ ಒಂದು ಪರೀಕ್ಷಾ ಸಿದ್ಧತೆಯಲ್ಲಿ ವಿದ್ಯಾರ್ಥಿಗಳು ಸಾಕಷ್ಟು ಸೂಚನೆ ಕೂಡ ಕೊಡಲಾಗುತ್ತೆ. ಏನಪ್ಪ ಸೂಚನೆಗಳು ಅಂತಂದಾಗ ನೋಡಿ, ಈ ಒಂದು ಎನ್ಎಂಎಸ್ ಪರೀಕ್ಷೆ ಅನ್ನೋದು ವಿದ್ಯಾರ್ಥಿ ಜೀವನದಲ್ಲಿ ಒಂದು ಬಾರಿ ಮಾತ್ರ ದೊರೆತ ಒಂದು ಸುವರ್ಣಾವಕಾಶವಾಗಿದೆ. ಸೊ ಈ ಪರೀಕ್ಷೆಯಲ್ಲಿ ಭಾಗವಹಿಸುವುದರಿಂದ ಮುಂದಿನ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉತ್ತಮ ಅಡಿಪಾಯ ದೊರೆತಂತಾಗುತ್ತೆ. ಆದರೆ ಈ ಪರೀಕ್ಷೆಗಳಲ್ಲಿ ಉಚ್ಚಾಂಕ ಪಡೆದರೆ ವಿದ್ಯಾರ್ಥಿ ವೇತನ ಲಭಿಸುವುದಲ್ಲದೆ ಅತ್ಯುತ್ತಮ ಸಾಧನೆ ಮಾಡಿದ ಕೀರ್ತಿ ಸಿಗುತ್ತದೆ. ಸೊ ಅದರಿಂದ ಎಲ್ಲ ಅರ್ಹ ವಿದ್ಯಾರ್ಥಿಗಳು ಈ ಪರೀಕ್ಷೆಯಲ್ಲಿ ಭಾಗವಹಿಸಬೇಕು. ಅದಕ್ಕಾಗಿ ಕೆಲವೊಂದು ಕೆಲವು ತಿದ್ದಲೇಬೇಕಾಗುತ್ತೆ. ನೋಡಿ, ಪ್ರತಿಯೊಬ್ಬರು ಕೂಡ ನಮಗೆ ಸ್ಕಾಲರ್ಶಿಪ್ ಬರಲೇಬೇಕು ಅಂತ ಬೇಡ, ಭಾಗವಹಿಸಿಕೆ ಇಂಪಾರ್ಟೆಂಟ್. ನಾವೆಲ್ಲ ಹೇಳ್ತಾ ಇರ್ತೀವಿ ಮಕ್ಕಳಿಗೆ, ಅದರ ಫಸ್ಟ್ ಭಾಗವಹಿಸಿ, ಹೌದಾ? ಅದರಲ್ಲಿ ಪರೀಕ್ಷೆಯಲ್ಲಿ ಪಾಸ್ ಆಗೋದು ಬೇಡದ ನಂತರ ಆಗುತ್ತೆ, ಆದರೆ ಭಾಗವಹಿಸಿಕೆ ಅತ್ಯಂತ ಪ್ರಮುಖವಾಗಿರುತ್ತೆ. ಆದ್ದರಿಂದ ಈ ಒಂದು ಪರೀಕ್ಷಾ ಸಿದ್ಧತೆಗಾಗಿ ವಿದ್ಯಾರ್ಥಿಗಳು ಏನು ಸೂಚನೆಗಳು ಅಂತ ನೋಡ್ತಾ ಹೋದಾಗ, ಈ ಒಂದು ಪರೀಕ್ಷೆಯ ಬಗ್ಗೆ ಫಸ್ಟ್ ನೀವು ಫಸ್ಟ್ ಮಾಹಿತಿಯನ್ನು ತಿಳ್ಕೊಬೇಕು, ಫಸ್ಟ್ ಏನಿದು ಅಂತ, ಮತ್ತು ಪರೀಕ್ಷೆಯ ವಿಷಯಗಳ ಬಗ್ಗೆ ತಿಳ್ಕೊಬೇಕು ಮಾಹಿತಿಯನ್ನು, ಪರೀಕ್ಷಾ ವಿಧಾನ ಬಗ್ಗೆ ತಿಳ್ಕೊಬೇಕು, ಪ್ರಶ್ನಾ ಸ್ವರೂಪ ಹೇಗಿರುತ್ತೆ, ದಿನಾಂಕ ಸಮಯ ಅಭ್ಯಾಸ ಕ್ರಮ ಇತ್ಯಾದಿಗಳ ಬಗ್ಗೆ ನೀವು ಮಾಹಿತಿ ತಿಳ್ಕೊಳ್ಬೇಕಾಗುತ್ತೆ. ಅಂದ್ರೆ ಈ ಪರೀಕ್ಷೆ ನಿಮಗೆ ಎರಡು ಪ್ರಶ್ನೆ ಪತ್ರಿಕೆ ಒಳಗೊಂಡಿರುತ್ತೆ ನಿಮ್ಗೆ ಗೊತ್ತು. ಹಾಗೆ ಎನ್ಎಂಎಸ್ ನಲ್ಲಿ ಸ್ಯಾಟ್ ಪತ್ರಿಕೆಯು ಏನ್ ಬರ್ತದ, ಸ್ಯಾಟ್ ಪತ್ರಿಕೆ ಅದರಲ್ಲಿ ನೀವು ಏಳನೇ ತರಗತಿಯ ಪೂರ್ಣ ಪಠ್ಯ ಮತ್ತು ಎಂಟನೇ ತರಗತಿಯ ಅರ್ಧ ಪಠ್ಯ ಅಂದ್ರೆ ಗಣಿತ ವಿಜ್ಞಾನ ಸಮಾಜ ವಿಜ್ಞಾನ ವಿಷಯಗಳ ಆಧಾರದಲ್ಲಿರುತ್ತೆ. ಅದೇ ರೀತಿಯಾಗಿ ಈ ಒಂದು ಸ್ಯಾಟ್ ನಲ್ಲಿ ವಸ್ತುನಿಷ್ಠ ಮಾದರಿಯ ಪ್ರಶ್ನೆಗಳು ಅಂದ್ರೆ ಒಟ್ಟು ಎಷ್ಟಿರುತ್ತಂದ್ರೆ 180 ಪ್ರಶ್ನೆ ಇರುತ್ತವೆ. ಅಂದ್ರೆ ಒಂದು ಪ್ರಶ್ನೆ ಪತ್ರಿಕೆ 90 ಅಂಕಗಳು, ಇನ್ನೊಂದು ಪ್ರಶ್ನೆ ಪತ್ರಿಕೆ 90 ಅಂಕಗಳು, ಒಟ್ಟು ಎಷ್ಟು 180 ಅಂಕಗಳಿಗೆ ವಸ್ತುನಿಷ್ಠ ಮಾದರಿ ಪ್ರಶ್ನೆಗಳಿರುತ್ತವೆ. ಹಾಗಾದ್ರೆ ನಿಮ್ಗೆ ಪ್ರಶ್ನೆಗಳು ಉತ್ತರಿಸದೆ ಹೇಗೆ ಅಂತಂದಾಗ, ನಿಮ್ಗೆ ಒಂದು OMR ಶೀಟ್ ತೆಗೊಳ್ಳಾಗಿರುತ್ತೆ, ಒಂದು ಉತ್ತರ ಪತ್ರಿಕೆಯನ್ನ, ಅದರಲ್ಲಿ ಸರಿಯಾದ ಉತ್ತರವನ್ನ ಕಪ್ಪು ಅಥವಾ ನೀಲಿ ಬಣ್ಣದ ಬಾಲ್ ಪಾಯಿಂಟ್ ಪೆನ್ನನ್ನೇ ಬಳಸಬೇಕು. ಸೊ ನಿಮ್ಗೆ ಕಾಣ್ತಾ ಇದೆ ನೋಡಿ, ನಮ್ಮ ಉತ್ತರ ಪತ್ರಿಕೆ ಹೇಗಿರುತ್ತೆ ಅಂದಾಗ ಒಂದು ಮಾಡಲ್ ಪತ್ರಿಕೆ ಕೂಡ ಕಾಣ್ತಾ ಇದೆ. ಆ ಮಾಡಲ್ ಪತ್ರಿಕೆ ಗಮನಿಸಿದಾಗ ಅಲ್ಲಿ ಒಂದು ಪೇಪರ್ 1 ಗೆ ಸಂಬಂಧಪಟ್ಟ ಹಾಗೆ, ಪೇಪರ್ 2 ಗೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಒಂದು OMR ಶೀಟ್ ಇದೆ. ಪೇಪರ್ 1 ಜಿಮೇಟ್, ಪೇಪರ್ 2 ಸ್ಯಾಟ್. ಅಲ್ಲಿ ಏನಿಲ್ಲ, ಒಂದು ಪ್ರತಿಯೊಂದು ಪ್ರಶ್ನೆಗೆ ಏನು ಮಾಡಬೇಕು, ಒಂದೊಂದು ಒಂದು ಪ್ರಶ್ನೆಗೆ 4 ಅಲ್ಲಿ ಏನಿದ್ದಾವೆ ಸರ್ಕಲ್ಗಳಿದಾವೆ. ಆ ಮೊದಲನೇ ಪ್ರಶ್ನೆಗೆ A, B, C ಅಂತ ಆಪ್ಷನ್ಸ್ ಇದಾವಲ್ಲ, ಅದಕ್ಕೆ ಎ ಸರಿಯಾಗಿದೆ, ಹಾಗೆ ಹೇಗೆ ನೀವು ಏನ್ ಮಾಡಬೇಕು, ರೌಂಡ್ ಅಪ್ ಮಾಡಬೇಕು. ಸೊ ಈ ರೀತಿಯಾಗಿ, ಸೊ ಸ್ಯಾಟ್ ಪ್ರಶ್ನೆ ಪತ್ರಿಕೆಗೆ 90 ಅಂಕಗಳು, ಜಿಮ್ಯಾಟ್ಗೆ 90 ಅಂಕಗಳ ಪ್ರಶ್ನೆ ಪತ್ರಿಕೆ ಇರುತ್ತೆ. ಹಾಗಾದ್ರೆ ಈ ಒಂದು ಎನ್ಎಂಎಸ್ ಪರೀಕ್ಷೆಯಲ್ಲಿ ಸೊ ಯಾವ ರೀತಿಯಾಗಿ ನೀವು ಒಂದು ಸಿದ್ಧತೆಯನ್ನು ಮಾಡ್ಕೊಳ್ಬೇಕು ಅಂದ್ರೆ, ಇದರಲ್ಲಿ ಪ್ರಮುಖವಾಗಿ ಜಿಮ್ಯಾಟ್ ಎಂಬ ಪ್ರಶ್ನೆ ಪತ್ರಿಕೆ ಬರುತ್ತೆ. ಅಂದ್ರೆ ಜಿಮ್ಯಾಟ್ ಅಂದ್ರೆ ಬೌದ್ಧಿಕ ಸಾಮರ್ಥ್ಯ ಪರೀಕ್ಷೆ. ಯಾಕಪ್ಪ ಈ ಒಂದು ಬೌದ್ಧಿಕ ಸಾಮರ್ಥ್ಯ ಪರೀಕ್ಷೆ ಮಾಡ್ತಾರೆ, ಇದರ ಉದ್ದೇಶಗಳೇನು ಅಂತ ನೋಡಿದಾಗ, ಸೊ ನಿಮಗೆ ಗೊತ್ತಿದೆ ವಿದ್ಯಾರ್ಥಿಗಳು, ಇವತ್ತು ಇದು ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಎಲ್ಲ ಪರೀಕ್ಷೆಗಳಲ್ಲಿ ಅಂದ್ರೆ ಒಂದು KAS ಆಗಿರ್ಬೋದು, IAS ಆಗಿರ್ಬೋದು, UPSC ಆಗಿರ್ಬೋದು, KPSC ಆಗಿರ್ಬೋದು, ನವೋದಯ, ಮೊರಾರ್ಜಿ ಮುಂತಾದ ಪರೀಕ್ಷೆಗಳಲ್ಲಿ ಕಡ್ಡಾಯವಾಗಿ ಇರ್ತಕ್ಕಂಥ ಒಂದು ಪರೀಕ್ಷೆ ಅಂದ್ರೆ ಇದು ಜಿಮೆಟ್ ಆಗಿದೆ. ಆದ್ರಿಂದ ಕೆಲವು ಪ್ರಮುಖ ಸಾಮರ್ಥ್ಯಗಳನ್ನ ಈ ಒಂದು ಜಿಮೆಟ್ ಪ್ರಶ್ನೆ ಪತ್ರಿಕೆ ಹೊರಗೆ ಹಚ್ಚುತ್ತದೆ. ಹಾಗಾದ್ರೆ ಈ ಒಂದು ಜಿಮೆಟ್ ಪ್ರಶ್ನೆ ಪತ್ರಿಕೆ ಹೇಗಿರುತ್ತೆ, ಅದು ಯಾವೆಲ್ಲ ಒಂದು ಪ್ರಶ್ನೆಗಳನ್ನ ಒಳಗೊಂಡಿರುತ್ತೆ, ಏನನ್ನ ಪರೀಕ್ಷೆ ಮಾಡುತ್ತೆ ಅನ್ನೋದನ್ನ ಡೀಟೇಲ್ ಆಗಿ ನಾವು ಮುಂದಿನ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ವಿದ್ಯಾರ್ಥಿಗಳೇ. ಓಕೆ, ಎಲ್ಲರಿಗೂ ಧನ್ಯವಾದಗಳು.